हाय फ्रेंड्स, वेलकम टू अनुदिन विद अनुरूप। इवत्तु नानु नम्म उडुपी कड़ेय फंक्षन गळल्लि जास्तियागि काणिसुव हागे आरोग्यकरवाद पडवलकायिय सिहि स्नेक कार्ड इदरिंद माडुव सिहि हेगे माडोदु अंत हेळ्तेने। इदु तुंबा टेस्टि, इदु हेसरे हेळुव हागे सिहि खार एल्ल मिक्स आगिरुत्ते। ಇದನ್ನು ಬಿಸಿ ಅನ್ನ ತುಪ್ಪ ಜೊತೆನೂ ಸವಿಬಹುದು, ಹಾಗೇ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ। ಹಾಗಾದರೆ ಬನ್ನಿ ನೋಡೋಣ ಪಡವಲ್ಕಾಯಿ ಸಿಹಿ ಹೇಗೆ ಮಾಡೋದು ಅಂತ। ಒಂದು ಮೀಡಿಯಂ ಸೈಜ್ ಪಡವಲ್ಕಾಯಿಯನ್ನು ಚೆನ್ನಾಗಿ ತೊಳೆದು ಅದರೊಳಗಿನ ಬೀಜವನ್ನು ತೆಗೆದು ಸಣ್ಣಗೆ ಹೆಚ್ಚಿಡಿ। ಬೀಜವನ್ನು ಬಿಸಾಕದೆ ಅದರಿಂದ ತಂಬುಳಿ ಅಥವಾ ಬಜ್ಜಿ ಕೂಡ ಮಾಡಿ ತಿನ್ನಬಹುದು, ಇದು ಕೂಡ ಅಷ್ಟೇ ಆರೋಗ್ಯಕರ। ಇದರ ಬೀಜದ ತಂಬುಳಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೇನೆ, ನೋಡ್ಕೊಳ್ಳಿ। ಕುಕ್ಕರ್ನಲ್ಲಿ ಈ ಹೆಚ್ಚಿಟ್ಟ ಪಡವಲ್ಕಾಯಿ, ಹೆಸರುಬೇಳೆ ಎರಡು ಸೌಟು, ಒಂದು ಕಾಯಿಮೆಣಸು, ಅರ್ಧ ಚಮಚ ಅರಶಿನ ಪುಡಿ, ಮೂರು ಗ್ಲಾಸ್ ನೀರು ಹಾಕಿ ಒಂದು ವಿಸಿಲ್ ಬರೆಸಿದರೆ ಸಾಕು, ಪಡವಲ್ಕಾಯಿ ಬೇಗ ಬೇಯುತ್ತೆ। ಇದು ಬೇಯುವಷ್ಟರೊಳಗೆ ನೀವು ಒಂದು ಕಪ್ ತೆಂಗಿನಕಾಯಿ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಅರ್ಧಿಟ್ಕೊಳ್ಳಿ। ಈಗ ಬೆಂದ ಪಡವಲ್ಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಾಲು ಕಪ್ಪು ಬೆಲ್ಲ, ಹಾಗೆ ಅರ್ಧಿಟ್ಟ ಕಾಯಿ ತುರಿ ಮಿಶ್ರಣವನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರು ನಿಮಿಷ ಒಂದು ಕುದಿ ಬರುವಷ್ಟು ಬೇಯಿಸಿದರೆ ನಿಮ್ಮ ಪಡವಲ್ಕಾಯಿ ಸಿಹಿ ಸಿದ್ಧ। ಈಗ ಇದಕ್ಕೆ ಕೊನೆಯದಾಗಿ ತುಪ್ಪ, ಸಾಸಿವೆ, ಉದ್ದಿನಬೇಳೆ, ಕೆಂಪುಮೆಣಸಿನಕಾಯಿ, ಕರಿಬೇವು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಸಿಹಿ ಖಾರ ಪಡವಲ್ಕಾಯಿ ಸಿಹಿ ಬಿಸಿ ಅನ್ನ ತುಪ್ಪದ ಜೊತೆ ಸವಿಯಲು ಸಿದ್ಧ। ಹಾಗೇ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಇಲ್ಲದಿದ್ದರೆ ನೀವು ಚಪಾತಿ, ದೋಸೆ, ಪೂರಿ ಜೊತೆನೂ ಇದನ್ನು ಸವಿಯಬಹುದು। ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ। ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಶೇರ್ ಮಾಡಲು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿದವ್ರು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ। ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ, ಅಲ್ಲಿ ತನಕ ಧನ್ಯವಾದಗಳು।